वेलकम टू नवीन टूटल आफ् कामर्स ना निम्म नवीन एस एस इवत्तिन वीडियोदल्लि नावु सेकेंड पी यू सी बिजनेस स्टडी सब्जेक्ट के संबंधपट्ट हागे 2021-22 मुख्य परीक्षे परीक्षे के संबंधपट्ट हागे केलवे चाप्टर्स अन्नु ओदोदर मुखांतर 100-100 अंकवन्नु याव रीति गळिसबहुदु अन्नोदन्न इवत्तु चर्चे माड्ता होगोण। ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟೂಟಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟೂಟಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದರಿಂದ ಮುಂದೆ ನಾವು ಮಾಡುವಂಥ ವಿಡಿಯೋ ಅಪ್ಡೇಟ್ಸನ್ನು ತಗೊಳ್ಳಲಿಕ್ಕೆ ಸಹಕಾರಿಯಾಗಿರುತ್ತೆ। ಮೊದಲಿಗೆ 2021-22 ಸಾಲಿಗೆ ಸಂಬಂಧಪಟ್ಟ ಹಾಗೆ ನಿಗದಿಯಾಗಿರುವಂಥ ಚಾಪ್ಟರ್ಸನ್ನು ನೋಡ್ತು ಅಂತ ಹೇಳಿದ್ರೆ ಪಾರ್ಟ್ ಎ ನಲ್ಲಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಚಾಪ್ಟರ್ ಟೂ ನಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಿರ್ವಹಣೆಯ ತತ್ವಗಳು, ಚಾಪ್ಟರ್ 3 ಬಿಸ್ನೆಸ್ ಎನ್ವೈರನ್ಮೆಂಟ್ ವ್ಯವಹಾರ ಪರಿಸರ, ಚಾಪ್ಟರ್ 4 ಪ್ಲ್ಯಾನಿಂಗ್ ಯೋಜಿಸುವಿಕೆ, ಚಾಪ್ಟರ್ 5 ಆರ್ಗನೈಸಿಂಗ್ ಸಂಘಟಿಸುವಿಕೆ, ಚಾಪ್ಟರ್ 6 ಸ್ಟಾಫಿಂಗ್ ಸಿಬ್ಬಂದಿ ನೇಮಕಾತಿ, ಚಾಪ್ಟರ್ 7 ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆ, ಚಾಪ್ಟರ್ 8 ಕಂಟ್ರೋಲಿಂಗ್ ನಿಯಂತ್ರಿಸುವಿಕೆ, ಚಾಪ್ಟರ್ 9 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹಣಕಾಸಿನ ನಿರ್ವಹಣೆ, ಚಾಪ್ಟರ್ 10 ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಹಣಕಾಸಿನ ಮಾರುಕಟ್ಟೆ, ಚಾಪ್ಟರ್ 11 ಮಾರ್ಕೆಟಿಂಗ್ ಮಾರಾಟ ಪ್ರಕ್ರಿಯೆ, ಚಾಪ್ಟರ್ 12 ಕನ್ಸ್ಯೂಮರ್ ಪ್ರೊಟೆಕ್ಷನ್। ಸೊ ಒಟ್ಟಾರೆಯಾಗಿ ನಿಮಗೆ 12 ಚಾಪ್ಟರ್ಸು 2021-22 ಸಾಲಿಗೆ ನಿಗದಿಯಾಗಿರೋದು, ಅಂದರೆ ಪೂರ್ಣ ಪ್ರಮಾಣದ ಸಿಲೆಬಸ್ಸು ಈ ಬಾರಿ ನಿಗದಿಯಾಗಿದೆ। ಸೊ ಇದರಲ್ಲಿ ನಾವು ಕೆಲವೇ ಚಾಪ್ಟರ್ಸನ್ನು ಓದೋದ್ರ ಮುಖಾಂತರ 100-100 ಅಂಕವನ್ನು ಯಾವ ರೀತಿ ಗಳಿಸ್ಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ। ಸೊ ಮೊದಲಿಗೆ ಬ್ಲೂ ಪ್ರಿಂಟನ್ನು ನೋಡ್ತು ಅಂತಂದರೆ, ಸೊ ಫಸ್ಟ್ ಚಾಪ್ಟರ್ನಲ್ಲಿ 15 ಮಾರ್ಕ್ಸ್ಗೆ ನಿಗದಿಯಾಗಿದೆ, ಸೆಕೆಂಡ್ ಚಾಪ್ಟರಲ್ಲಿ 10 ಮಾರ್ಕ್ಸ್ ನಿಗದಿಯಾಗಿದೆ, ಥರ್ಡ್ ಚಾಪ್ಟರ್ನಲ್ಲಿ 9 ಮಾರ್ಕ್ಸ್, ಫೋರ್ತ್ ಚಾಪ್ಟರಲ್ಲಿ 10 ಮಾರ್ಕ್ಸ್, ಫಿಫ್ತ್ ಚಾಪ್ಟರಲ್ಲಿ 19 ಮಾರ್ಕ್ಸ್, ಸಿಕ್ಸ್ತ್ ಚಾಪ್ಟರ್ನಲ್ಲಿ 16 ಮಾರ್ಕ್ಸ್, ಸೆವೆಂತ್ ಚಾಪ್ಟರ್ 19 ಮಾರ್ಕ್ಸ್, ಏಯ್ತ್ ಚಾಪ್ಟರ್ 11 ಮಾರ್ಕ್ಸ್, ನೈನ್ತ್ ಚಾಪ್ಟರ್ 11 ಮಾರ್ಕ್ಸ್, ಟೆಂತ್ ಚಾಪ್ಟರ್ 15 ಮಾರ್ಕ್ಸ್, ಲೆವೆಂತ್ ಚಾಪ್ಟರ್ 21 ಮಾರ್ಕ್ಸ್, ಟ್ವೆಲ್ತ್ ಚಾಪ್ಟರ್ 9 ಮಾರ್ಕ್ಸ್। ಈ ಬಾರಿ ಬ್ಲೂ ಪ್ರಿಂಟ್ ನಿಗದಿಯಾಗಿರುತ್ತದೆ, ಅಂದರೆ ಇದೇ ಪ್ರಕಾರವಾಗಿ ನಿಮಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ರೈಸ್ ಆಗ್ತವೆ, ಅಂದರೆ ಈ ಚಾಪ್ಟರ್ನಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ಗೆ ಅಥವಾ ಇಷ್ಟು ಅಂಕಕ್ಕೆ ಸೊ ಪ್ರಶ್ನೆಯನ್ನು ಕೇಳಲಾಗ್ತದೆ। ಸೊ ಹಾಗಾಗಿ ನಾವಿವಾಗ ಏನು ಮಾಡಬೇಕು, ಎಲ್ಲ ಕೆಲವೊಂದು ಸಂದರ್ಭದಲ್ಲಿ ಖಾಸಗಿ ವಿದ್ಯಾರ್ಥಿಗಳಿರ್ಬೋದು, ರಿಪೀಟರ್ಸ್ ಇರ್ಬೋದು ಅಂತ ಹೇಳಿದ್ರೆ ಪುನರಾವರ್ತಿತ ಅಭ್ಯರ್ಥಿಗಳಿರ್ಬೋದು ಅಥವಾ ಅನುತ್ತೀರ್ಣಗೊಂಡಂಥ ಹೋದ ವರ್ಷ ಫೇಲಾಗಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಎಲ್ಲವನ್ನು ಓದಲಿಕ್ಕೆ ಸಾಧ್ಯ ಇಲ್ಲ। ಖಾಸಗಿ ಅಭ್ಯರ್ಥಿಗಳು ಕೆಲಸವನ್ನು ಮಾಡ್ತಾಯಿರ್ತಾರೆ, ಒತ್ತಡದಿಂದ ಯಾವುದನ್ನು ಓದಲಿಕ್ಕೆ ಸಾಧ್ಯ ಇರೋದಿಲ್ಲ। ಅಂಥ ಅಭ್ಯರ್ಥಿಗಳು ಕೇವಲ 5 ಅಥವಾ 6 ಚಾಪ್ಟರ್ನ ಓದೋದ್ರ ಮುಖಾಂತರ 100-100 ಅಂಕವನ್ನು ಗಳಿಸ್ಬೋದು। ಹಾಗಾದರೆ ಯಾವಪ್ಪ ಆ ಚಾಪ್ಟರ್ಗಳು 100-100 ಅಂಕವನ್ನು ಗಳಿಸುವಂಥ ಚಾಪ್ಟರ್ಗಳು? ಸೊ ಮೊದಲಿಗೆ ಫಸ್ಟ್ ಚಾಪ್ಟರ್ 15 ಮಾರ್ಕ್ಸ್ಗಿದೆ, ನೆಕ್ಸ್ಟು ಸೆಕೆಂಡು ಫೋರ್ತ್ ಚಾಪ್ಟರ್ ತಗೊಳ್ಳೋಣ, ಫೋರ್ತ್ ಚಾಪ್ಟರ್ನ ನಮಗೆ 10 ಮಾರ್ಕ್ಸ್ಗಿದೆ। ಏನಕ್ಕೆ ಅಂತ ಅಂದರೆ, ಸೊ ಫೋರ್ತ್ ಚಾಪ್ಟರ್ ಭಾಳ ಸಿಂಪಲ್ಲಾಗಿರುತ್ತೆ, ಹಾಗಾಗಿ ಅದೊಂದು ಚಾಪ್ಟರ್ನ ಆಯ್ಕೆ ಮಾಡ್ಕೊಳ್ಳೋಣ। ನೆಕ್ಸ್ಟು ಫಿಫ್ತ್ ಚಾಪ್ಟರು 19 ಮಾರ್ಕ್ಸ್ಗೆ ಅಲರ್ಟ್ ಆಗಿದೆ, ನೆಕ್ಸ್ಟು ಸಿಕ್ಸ್ತ್ ಚಾಪ್ಟರು 16 ಮಾರ್ಕ್ಸ್ಗೆ ಅಲರ್ಟ್ ಆಗಿದೆ, ಸೆವೆಂತ್ ಚಾಪ್ಟರು 19 ಮಾರ್ಕ್ಸ್ಗೆ ಅಲರ್ಟ್ ಆಗಿದೆ, ನೆಕ್ಸ್ಟು ಟೆಂತ್ ಚಾಪ್ಟರು 15 ಮಾರ್ಕ್ಸ್ಗೆ ಅಲರ್ಟ್ ಆಗಿದೆ, ಸೊ ಲೆವೆಂತ್ ಚಾಪ್ಟರು 21 ಮಾರ್ಕ್ಸ್ಗೆ ಅಲರ್ಟ್ ಆಗಿದೆ। ಸೊ ಇದಿಷ್ಟನ್ನ ಕೂಡ್ತು ಅಂತ ಹೇಳಿದ್ರೆ ಆಲ್ರೆಡಿ 124 ಅಥವಾ 120 ಅಂಕಗಳು ಕಾಮನಾಗಿ ಸಿಗ್ತಾ ಹೋಗುತ್ತೆ, ನಮಗೆ ಬೇಕಾಗಿರೋದು ಎಷ್ಟು, ಜಸ್ಟು ಎಕ್ಸಾಮ್ನಲ್ಲಿ 100-100 ಬೇಕು। ಹಾಗಾಗಿ ಕೇವಲ 5 ಅಥವಾ 6 ಚಾಪ್ಟರ್ಸನ್ನು ಓದೋದ್ರ ಮುಖಾಂತರ ನಾವು 100-100 ಅಂಕವನ್ನು ಗಳಿಸ್ಬಹುದು। ಅದರ ಜೊತೆಗೆ ಬಹುಮುಖ್ಯವಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಅದು ರೆಗ್ಯುಲರ್ ವಿದ್ಯಾರ್ಥಿಗಳಿರ್ಬೋದು, ಖಾಸಗಿ ಅಭ್ಯರ್ಥಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅನುತ್ತೀರ್ಣಗೊಂಡಂಥ ವಿದ್ಯಾರ್ಥಿಗಳಿರ್ಬೋದು। ಸೊ ಯಾವುದೇ ಕಾರಣಕ್ಕೂ ಪ್ರಾಕ್ಟಿಕಲ್ ಪ್ರಾಯೋಗಿಕ ಪ್ರಶ್ನೆ ಸೆಕ್ಷನ್ ಇನಲ್ಲಿ ಪ್ರಶ್ನೆ ಏನು ಬರ್ತವೆ, ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬಾರ್ದು, ಅದು ಬಿಸ್ನೆಸ್ ಸ್ಟಡೀಲಾದರೂ ಆಗಿರ್ಬೋದು, ಎಕನಾಮಿಕ್ಸಲ್ಲಾದರೂ ಆಗಿರ್ಬೋದು ಅಥವಾ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಾದರೂ ಆಗಿರ್ಬೋದು। ಸೊ
ಈ ಸೆಕ್ಷನ್ನಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಬಿಡದ ಹಾಗೆ ಅಟೆಂಡ್ ಮಾಡಿದ್ರೆ ಹತ್ತಕ್ಕೆ ಹತ್ತು ಅಂಕವನ್ನು ಅಲ್ಲಿ ಪಡ್ಕೊಳ್ತು ಅಂತ ಹೇಳಿದ್ರೆ ಸೊ ರಿಮೈನಿಂಗ್ ನಾವೇನು ಮಾಡ್ಬೋದು 90 ಅಂಕಕ್ಕೆ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು ಹಾಗಾಗಿ ಸೊ ಈ ಬಾರಿಗೆ ಬಹಳ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಮಾಡಬೇಕಾದಂಥ ನೂರಕ್ಕೆ ನೂರು ಅಂಕವನ್ನು ಅಂತ ಹೇಳಿದ್ರೆ ನೂರಕ್ಕೆ ನೂರು ಅಂಕವನ್ನು ಗಡಿಸ್ಕೊಡ್ಬೋದಂಥ ಚಾಪ್ಟರ್ಸ್ಗಳು ಯಾವುದಾದ್ರು ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಸ್ವರೂಪ ಮತ್ತು ಪ್ರಾಮುಖ್ಯತೆಗಳು ಸೊ ನೆಕ್ಸ್ಟ್ ಅದಾದ ಮೇಲೆ ಫೋರ್ತ್ ಚಾಪ್ಟರ್ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ಯೋಜಿಸುವಿಕೆ ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಆರ್ಗನೈಸಿಂಗ್ ಅಂತ ಹೇಳಿದ್ರೆ ಸಂಘಟಿಸುವಿಕೆ ನೆಕ್ಸ್ಟು ಸಿಕ್ಸ್ತ್ ಚಾಪ್ಟರ್ ಸ್ಟಾಫಿಂಗ್ ಸಿಬ್ಬಂದಿ ನೇಮಕಾತಿ ನೆಕ್ಸ್ಟು ಸೆವೆಂತ್ ಚಾಪ್ಟರ್ ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆ ನೆಕ್ಸ್ಟು ಟೆಂತ್ ಚಾಪ್ಟರ್ ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಓಕೆ ಸೊ ನೆಕ್ಸ್ಟ್ ಅದಾದ ಮೇಲೆ ಲೆವೆಂತ್ ಚಾಪ್ಟರ್ ಮಾರ್ಕೆಟಿಂಗ್ 21 ಮಾರ್ಕ್ಸ್ಗಿದೆ ನೆಕ್ಸ್ಟ್ ಟ್ವೆಲ್ತ್ ಚಾಪ್ಟರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಗ್ರಾಹಕರ ಸಂರಕ್ಷಣೆ ಸೊ ಗ್ರಾಹಕರ ಸಂರಕ್ಷಣೆಯಲ್ಲಿ ಕೇವಲ 9 ಮಾರ್ಕ್ಸ್ ಕೇಳ್ತಾರೆ ಆದರೆ ಸೊ ಸಿಲಬಸ್ಸು ತುಂಬಾ ಈಸಿ ಇದೆ ಆ ಚಾಪ್ಟರ್ ತುಂಬಾ ಈಸಿ ಇದೆ ಹಾಗಾಗಿ ಅದೊಂದು ಆಪ್ಷನ್ನ ತೊಗೊಳ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ನಾವು ಕೇವಲ ಎರಡು ಚಾಪ್ಟರ್ನ ಓದೋದ್ರ ಮುಖಾಂತರ ಯಾವ ರೀತಿ ಬಿಸ್ನೆಸ್ ಸ್ಟಡಿಯನ್ನು ಪಾಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕನ್ನು ಕೊಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ